ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ಸಂತೋಷ್. ನೀನು ನೋಡ್ತಾ ಇದ್ರ ಡ್ರಾಯ್ಡ್ ಕನ್ನಡ. ಸೊ ಫ್ರೈಡೆಯ ಟೆಕ್ ನ್ಯೂಸ್ ಮಿಸ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಟೆಕ್ ನ್ಯೂಸಲ್ಲಿ ಭಾಳಷ್ಟು ಇಂಟ್ರೆಸ್ಟಿಂಗ್ ಇರ್ತಕ್ಕಂತಹ ಟೆಕ್ ನ್ಯೂಸ್ಗಳಿದ್ದಾವೆ, ಅದನ್ನು ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡ್ದಂಗೆ ಕಂಪ್ಲೀಟಾಗಿ ನೋಡಿ. ಸೊ ಟೆಕ್ ನ್ಯೂಸ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಮುಂಚೆ ಸೊ ನಾರ್ಮಲ್ ಅಟೆಂಡೆನ್ಸ್, ಲೈಕು ಶೇರು ಕಮೆಂಟ್ನ ತಪ್ಪದೇ ಮಾಡಿ, ಕಂಪ್ಲೀಟ್ಲಿ ಫ್ರೀ. ಆ್ಯಂಡ್ ಇನ್ ಕೇಸ್ ಚಾನಲ್ಗೆ ನೀವು ಹೊಸಬರಾಗಿದ್ದರೆ, ಮೊದಲು ಸರಿ ಡ್ರಾ ಇಟ್ಕೊಳ್ಳ ಟೆಕ್ ನ್ಯೂಸ್ಗಳ ನೋಡ್ತಾ ಇದ್ರೆ, ಸೊ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ಇರ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಅನ್ನು ಪ್ರೆಸ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಸೊ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಮೊದಲನೇ ಸರಿ ನೋಟಿಫಿಕೇಶನ್ ಬರುತ್ತೆ, ಫ್ರೀಯಾಗಿ, ಯಾವುದೇ ಕಾರಣಕ್ಕೂ ಚಾರ್ಜ್ ಇಲ್ಲದಂಗೆ. ಸೊ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಮೊದಲನೇದಾಗಿ ಬರ್ತಾ ಇದೆ ಜಿಯೋ ಕಡೆಯಿಂದ ಒಂದು ನ್ಯೂಸ್. ಏನಪ್ಪ ಅಂತಂದರೆ, ಜಿಯೋ ಮಾರ್ಟ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು, ನಿಮಗೆ ಮನೆಗೆ ಬೇಕಾದಂತಹ ಏನೋ ದಿನಸಿ ಧಾನ್ಯಗಳನ್ನು ನೀವು ಆನ್ಲೈನಲ್ಲಿ ಖರೀದಿ ಮಾಡ್ಬೋದು. ಸೇಮ್ ಲೈಕ್ ಬಿಗ್ ಬಜಾರ್ ಅಥವಾ ಬಿಗ್ ಬಾಸ್ಕೆಟ್ ಡಾಟ್ ಕಾಮ್, ಅದೇ ಥರನೇ ಜಿಯೋದವರು ಕೂಡ ಹತ್ತಿರದ ಅಂಗಡಿಗಳಿಗೆ ಹೆಲ್ಪ್ ಆಗೋದಕ್ಕೆ, ಸೊ ಅವರ ಅಂಗಡಿಯಿಂದನೇ ಸೊ ನಿಮ್ಮ ಮನೆಗೆ ಡೆಲಿವರಿ ಆಗೋಂಗೆ ಆನ್ಲೈನ್ ಮುಖಾಂತರ ಮಾಡಿದ್ರು. ಸೊ ಭಾಳ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರ್ಬೋದು, ನಾನು ಕೂಡ ವೀಡಿಯೋ ಮಾಡಿದ್ದೆ ಜಿಯೋ ಮಾರ್ಟ್ ಬಗ್ಗೆ. ಸೊ ಆ ಒಂದು ಜಿಯೋ ಮಾರ್ಟ್ನ ಹೆಸರಲ್ಲಿ ಭಾಳಷ್ಟು ಸ್ಕ್ಯಾಮ್ ನಡೀತಿದೆ, ಒಂದು ಡೂಪ್ಲಿಕೇಟ್ ವೆಬ್ಸೈಟ್ಗಳು ತಯಾರಾಗ್ಬಿಟ್ಟು ಭಾಳಷ್ಟು ಸ್ಕ್ಯಾಮ್ ನಡೀತಾ ಇದೆ. ಸೊ ಹಾಗಾಗಿ ಯಾವ ಗ್ರಾಹಕರು ಆರ್ಡರ್ ಮಾಡೋಕ್ಕೆ ಮೊದಲು ಸೊ ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ, ಯಾವುದು ಜಿಯೋ ಯಾವುದು ಜಿಯೋ ಅದರ ಮೇಲೆಲ್ಲ ಕಂಪ್ಲೇಂಟ್ ಹೋಗಿದೆ, ಈಗ ಅದೆಲ್ಲ ಬ್ಯಾನ್ ಆಗುತ್ತೆ. ಬಟ್ ಸ್ಟಿಲ್ ಆದಷ್ಟು ನಿಮ್ಮ ಹುಷಾರಾಗಿ ನೀವು ಇರಬೇಕು ಅನ್ನೋದು ಜಿಯೋದ ಒಂದು ರಿಕ್ವೆಸ್ಟ್ ಮತ್ತು ಒಂದು ಮನವಿ. ಹಾಗಾಗಿ ಅದನ್ನು ಈ ಒಂದು ನ್ಯೂಸು ಮತ್ತು ಅಪ್ಡೇಟ್ಸ್ಗಳನ್ನ ಮಾಡಿದ್ದಾರೆ. ಆ್ಯಂಡ್ ಕೆಲವೊಂದು ವೆಬ್ಸೈಟ್ಗಳನ್ನ ಕೂಡ ಅವರೇ ಅನೌನ್ಸ್ ಮಾಡಿದರೆ, ಈ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಗಮನ ಇಟ್ಕೊಳ್ಳಿ ಅಂತ. ಸೊ ನಾನು ನಿಮಗೆ ಕೂಡ ಒರಿಜಿನಲ್ ಒಂದು ಜಿಯೋ ಮಾರ್ಟ್ನ ಒಂದು ಲಿಂಕ್ನ ಕೊಟ್ಟಿರ್ತೀನಿ. ಸದ್ಯಕ್ಕೆ ಇದೊಂದು ಮೆಟ್ರೋ ಸಿಟೀಸಲ್ಲಿ ಮಾತ್ರ ಇದೆ, ಸೊ ಬೇರೆಯವರೆಲ್ಲ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಈ ಒಂದು ಇನ್ ಕೇಸ್ ನಿಮ್ಮ ಸಿಟಿಯಲ್ಲೂ ಇದೆ ಅಂತ ಏನಾದರೂ ಫೇಕ್ ಆಗಿ ಏನಾದರೂ ಜಿಯೋ ಏನಾದರೂ ಜಿಯೋ ಥರ ಒಂದು ಫೇಕ್ ಆಗಿ ಯಾರಾದರೂ ಮಾಡ್ತಾ ಇದ್ರೆ ಅದನ್ನು ನೀವು ಕಂಪ್ಲೇಂಟ್ ಮಾಡ್ಬೋದು, ಅಥವಾ ಅದನ್ನು ಇಗ್ನೋರ್ ಮಾಡಿ ನೀವು ಬೇರೆ ಒಂದು ಟ್ರಸ್ಟೆಡ್ ಆನ್ಲೈನ್ ವೆಬ್ಸೈಟ್ಗಳ ಮುಖಾಂತರ ಏನಾದರೂ ಖರೀದಿ ಮಾಡೋಂಗಿದ್ರೆ ಮಾಡ್ಬೋದು. ಸೊ ಇದೊಂದು ಮೊದಲನೇ ಒಂದು ನ್ಯೂಸು ಜಿಯೋ ಕಡೆಯಿಂದ. ಸೊ ಸ್ಕ್ಯಾಮ್ಗಳು ಅಂತಂದರೆ ಒಂದು ಪಾಪ್ಯುಲರ್ ಬ್ರ್ಯಾಂಡ್ಗಳ ಬಳಸ್ಬಿಟ್ಟು ಭಾಳಷ್ಟು ಜನ ಭಾಳಷ್ಟು ಸ್ಕ್ಯಾಮ್ ನಡೀತದೆ. ಬಟ್ ಇದು ಪ್ರತಿ ಒಂದು ಜನಸಾಮಾನ್ಯರಿಗೆ ಎಫೆಕ್ಟ್ ಆಗೋದ್ರಿಂದ ಇದನ್ನು ಭಾಳಷ್ಟು ಸೂಕ್ಷ್ಮವಾಗಿ ಅಪ್ಡೇಟ್ ಮಾಡಿದರೆ, ಸೊ ದಯವಿಟ್ಟು ಯೋಚನೆ ಮಾಡಿ, ಜಿಯೋ ಮಾರ್ಟ್ ಏನಾದರೂ ನೀವು ಖರೀದಿ ಮಾಡ್ತಾ ಇದ್ರೆ ಸೊ ಅದನ್ನು ಸ್ವಲ್ಪ ಎಚ್ಚರದಿಂದ ಖರೀದಿ ಮಾಡಿ, ಒರಿಜಿನಲ್ ಸೈಟಲ್ಲಿ ಮಾತ್ರ. ಅದು ಸೈಟ್ನ ಲಿಂಕ್ ನನಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ಒಂದು ಒರಿಜಿನಲ್ ಜಿಯೋ ವೆಬ್ಸೈಟ್ನ ನೀವು ರೀಚ್ ಆಗ್ಬೋದು. ಸೊ ನೆಕ್ಸ್ಟ್ ನ್ಯೂಸ್ಗೆ ಹೋಗೋಣ. ಸೊ ಈ ಒಂದು ನ್ಯೂಸ್ ಬಂದ್ಬಿಟ್ಟು, ಯಾರು ಈ ಒಂದು ಟಿಕ್ಟಾಕ್ನ ಬೈ ಮಾಡ್ತಾರೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ಫಸ್ಟ್ ಆಫ್ ಆಲ್, ಟಿಕ್ಟಾಕ್ ನಮಗಂತೂ ಅವಶ್ಯಕತೆ ಇಲ್ಲ. ಟಿಕ್ಟಾಕ್ ಮೇಲೆ ಇದ್ದಂತಹ ರಿಯಲ್ ಟ್ಯಾಲೆಂಟ್ಸ್ಗಳಿಗೆ ಭಾಳಷ್ಟು ಒಳ್ಳೆಯ ಪ್ಲಾಟ್ಫಾರ್ಮ್ ಇದೆ. ಅವ್ರನ್ನ ಹೊರತುಪಡಿಸಿದರೆ ನಿಮ್ಗೆ ಗೊತ್ತು ಟಿಕ್ಟಾಕಿಂದ ಏನೆಲ್ಲ ಒಂದು ಪ್ರಾಬ್ಲಮ್ ಆಗಿತ್ತು ಅಂತ. ಸೊ ಆ ಒಂದು ಕಾರಣಕ್ಕೋಸ್ಕರ ನನಗೂ ಟಿಕ್ಟಾಕ್ ಅಂದರೆ ಇಷ್ಟ ಇಲ್ಲ. ಸೊ ಹಾಗೆ ಟಿಕ್ಟಾಕ್ನ ಇವಾಗ ಬಂದಿರತಕ್ಕಂತಹ ವಿಚಾರದಲ್ಲಿ, ವಾಲ್ಮಾರ್ಟ್ ಅಂತ ಒಂದು ಬಿಗ್ಗೆಸ್ಟ್ ಕಂಪನಿ ನಿಮ್ಗೆ ಗೊತ್ತಿರೋ ಪ್ರಕಾರ, ಫ್ಲಿಪ್ಕಾರ್ಟ್ನ ಕೂಡ ಅವರು ರೀಸೆಂಟಾಗಿ ಪರ್ಚೇಸ್ ಮಾಡಿರೋದು. ನಾವು ಫ್ಲಿಪ್ಕಾರ್ಟ್ ಅಂಡರ್ ವಾಲ್ಮಾರ್ಟ್. ಸೊ ಅಂಥ ಒಂದು ದೊಡ್ಡ ಕಂಪನಿ ಬಂದ್ಬಿಟ್ಟು ಟಿಕ್ಟಾಕ್ನ ಖರೀದಿ ಮಾಡಲಾಗುತ್ತೆ ಅಂತ ಒಂದು ನ್ಯೂಸು. ಇದಕ್ಕೂ ಮುಂಚೆ ಮೈಕ್ರೋಸಾಫ್ಟ್ ಬಂತು US ತೊಗೊಳ್ತದೆ ಅಂತ, ಜಿಯೋದವ್ರು ತೊಗೊಳ್ತಾರೆ ಇಂಡಿಯಾದಲ್ಲಿ ಅಂತ, ಇವಾಗ ವಾಲ್ಮಾರ್ಟು ಟಿಕ್ಟಾಕ್ನ ತೊಗೊಂತ. ಇದು ಒಂದು ಲೇಟೆಸ್ಟ್ ಅಪ್ಡೇಟು ಒಂದು ಟಿಕ್ಟಾಕ್ ಬಗ್ಗೆ. ಇನ್ನು ಯಾರು ಯಾವಾಗ ತೊಗೊಂತಾರೆ, ಇದು ಬರುತ್ತೋ ಬರಲ್ಲೋ ಸೆಕೆಂಡ್ರಿ. ಸೊ ಬರ್ದೇ ಇದ್ರೆ ಒಳ್ಳೆಯದು. ಸೊ ನೆಕ್ಸ್ಟ್ ನ್ಯೂಸ್ಗೆ ಹೋಗೋಣ, ಬನ್ನಿ. ಸೊ ಇಂಡಿಯಾಸ್ ಫಾಸ್ಟೆಸ್ಟ್ ಚಾರ್ಜಿಂಗ್ ಫೋನ್, 65 ವ್ಯಾಟ್ನ ಒಂದು ಚಾರ್ಜಿಂಗ್ ಸ್ಪೀಡ್ನೊಂದಿಗೆ ಬರ್ತಾ ಇದೆ ರಿಯಲ್ಮಿ ಸೆವೆನ್ ಮತ್ತು 7 Pro. ಈ ಒಂದು ಇದರ ಒಂದು ಕಂಪ್ಲೀಟ್ ಒಂದು ಸ್ಪೆಸಿಫಿಕೇಶನ್ ಲೀಕ್ ಆಗಿದೆ. ಇವಾಗ ಪ್ರೈಸು ಕೂಡ ಲೀಕ್ ಆಗಿಬಿಟ್ಟಿದೆ. ನಿಮ್ಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ, 3rd September ಈ ಒಂದು ಫೋನ್ ಲಾಂಚ್ ಆಗ್ತಿದೆ. ಭಾಳಷ್ಟು ಜನ ಕಮೆಂಟಲ್ಲಿ ಕೇಳಿದರು, ಸೊ ಹಾಗೆ ಅಪ್ಡೇಟ್ ಕೂಡ ಕೊಡ್ತಾ ಇದ್ದೀನಿ. ಇನ್ನೊಂದು G90 Pro ಜೊತೆಗೆ ಒಂದು ಒಳ್ಳೆಯ ಡಿಸ್ಪ್ಲೇ ಜೊತೆಗೆ ಮತ್ತು ಒಳ್ಳೆಯ ಫಾಸ್ಟೆಸ್ಟ್ ಚಾರ್ಜಿಂಗ್ ಜೊತೆಗೆ ಬರ್ತಾ ಇದೆ. ಹೆಸರೇ ಹೇಳೋ ಒಂದು ಫಾಸ್ಟೆಸ್ಟ್ ಚಾರ್ಜಿಂಗ್ ಹೊಂದಿರತಕ್ಕಂಥ ಒಂದು ಫೋನ್. ಬಟ್ ಇದು ಬಂದ್ಬಿಟ್ಟು ಮಿಡ್ ರೇಂಜು. ಸೊ ಹ್ಯಾಪಿ ವಿಚಾರ. ಇನ್ ಕೇಸ್ ನೀವು ಆನ್ಲೈನಲ್ಲಿ ಮೊಬೈಲ್ಸ್ಗಳನ್ನ ಖರೀದಿ ಮಾಡ್ತಾ ಇದ್ದರೆ, Realme 7 ಮತ್ತು 7 Pro ಬಂದ್ಬಿಟ್ಟು, Realme 7 ಬಂದ್ಬಿಟ್ಟು ನಿಮಗೆ 15,000 ರೂಪಾಯದ ಆಸುಪಾಸಲ್ಲಿ ಬರುತ್ತೆ, ಮತ್ತು Realme 7 Pro ಬಂದ್ಬಿಟ್ಟು 20-25,000 ರೂಪಾಯಿನ ಒಂದು ಹತ್ರ ಬರುತ್ತೆ. ಸೊ ಹಾಗೆ ಈ ಒಂದು ಫೋನ್ಸ್ಗಳಿಗೆ ನೀವು ವೆಯ್ಟ್ ಮಾಡಿಬಿಟ್ಟು ಆರಾಮಾಗಿ ಈ ಒಂದು ಫೋನ್ಸ್ಗಳನ್ನು ಖರೀದಿ ಮಾಡ್ಬೋದು. ಸೊ ಇದು ಒಂದು Realme 7 ಮತ್ತು 7 Pro ಒಂದು ವಿಚಾರ, ಒಂದು ಒಳ್ಳೆಯ ಪ್ರೊಸೆಸರು. ಬಟ್ ಪ್ರೈಸ್ ಬಂದಲ್ಲಿ ಡೆಫಿನೆಟ್ಲಿ ರಿವ್ಯೂ ಮಾಡಿ ಹೇಳ್ತೀನಿ, ಇನ್ ಕೇಸ್ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವ್ರು ಖರೀದಿ ಮಾಡಬೇಕು ಬೇಡ ಅಂತ. ಸೊ ವೆಯ್ಟ್ ಮಾಡ್ತಾರೆ, 3 September ಈ ಒಂದು Realme 7 ಮತ್ತು 7 Pro ಲಾಂಚ್ ಆಗ್ತಿದೆ. ಪ್ರೈಸ್ ಬಂದ್ಬಿಟ್ಟು 15,000-25,000 ರೂಪಾಯಿ ಒಳಗಡೆ ಈ ಒಂದು 7 ಮತ್ತು 7 Pro ಡಿಫ್ರೆಂಟ್ ವೇರಿಯಂಟ್ಗಳು ಲಾಂಚ್ ಆಗ್ತಾ ಇದೆ. Redmi Note 9, Redmi 9, Redmi 9 Prime, Redmi 9 Lite ಎಷ್ಟು ನೈನ್ಗಳು ಬಿಡ್ತಾರೆ ಅಂತ ಗೊತ್ತಿಲ್ಲ ರೆಡ್ಮಿಯವರು. ಸೊ Redmi 9A ಮತ್ತೊಂದು ಫೋನ್ ಅತಿ ಶೀಘ್ರದಲ್ಲಿ ಲಾಂಚ್ ಆಗ್ತಿದೆ. ಇದೇ ಸೆಪ್ಟೆಂಬರ್ನಲ್ಲಿ ಲಾಂಚ್ ಆಗುವ ಸಾಧ್ಯತೆ ಇದೆ. ಬಟ್ ಮೊನ್ನೆ ಲಾಂಚ್ ಆದಂಥ Redmi 9 ಸೀರೀಸ್ ಏನಿದೆ, ನನ್ನ ಪ್ರಕಾರ ಒಂದು ಬೆಸ್ಟ್ ಬಜೆಟ್ ಫೋನ್ಸ್ಗಳನ್ನು ಲಾಂಚ್ ಮಾಡಿದರೆ, ಪಕ್ಕ ಒಂದು ರಿಯಲ್ಮಿ ಬೇರೆ ಒಂದು ಫೋನ್ಸ್ಗಳಿಗೆ ಕಾಂಪಿಟೇಷನ್ ಕೊಟ್ಟಿದ್ದಾರೆ. ಸೊ Redmi 9A ಅತಿ ಶೀಘ್ರದಲ್ಲೇ ಇಂಡಿಯಾದಲ್ಲಿ ಲಾಂಚ್ ಆಗ್ತದೆ ಸೆಪ್ಟೆಂಬರ್ನಲ್ಲಿ. ಸೊ ಬಂದ ಕೂಡಲೇ ಡೆಫಿನೆಟ್ಲಿ ಅದ್ರ ಬಗ್ಗೆ ವೀಡಿಯೋ ಮಾಡಿ ತಿಳಿಸ್ತೀನಿ.
ಒನ್ಪ್ಲಸ್ ನಾರ್ಡ್ನ ಫ್ಯಾನ್ಸ್ಗಳಿಗೆ ಮತ್ತೊಂದು ಗುಡ್ ನ್ಯೂಸ್. ಒನ್ ಪ್ಲಸ್ ನಾರ್ಡ್ನ ಒಂದು ಮತ್ತೊಂದು ಬಜೆಟ್ ವೇರಿಯಂಟ್ ಒಂದು ಬರ್ತಾ ಇದೆ. ಒನ್ ಪ್ಲಸ್ ನಾರ್ಡ್ ಒನ್ ಪ್ಲಸ್ ಕ್ಲವರ್ ಅಂತ ಒಂದು ಫೋನ್ ಬಿಟ್ಟು ಈ ಒಂದು ಫೋನ್ ಬಿಟ್ಟು ಹತ್ತತ್ರ 15,000 ರೂಪಾಯಿ ಕೆಳಗಡೆ ಬರ್ತಾ ಇದೆ. ಬಟ್ ಹೇಳ್ಕೊಳ್ಳೋಂಥ ಒಂದು ಫೀಚರ್ಸ್ ಇಲ್ಲ. ಬಟ್ ಇದರಲ್ಲಿ ಒಂದು ಕ್ರೇಜಿ ವಿಚಾರ ಅಂತ ಬಂದರೆ ಒನ್ ಪ್ಲಸ್ ನನಗೆ ಭಾಳಷ್ಟು ಇಷ್ಟ ಆಗೋದು ಅದರ ಒಂದು ಆಕ್ಸಿಜನ್ ಓಎಸ್ ಇಂದ ಒಂದು ಸಾಫ್ಟ್ವೇರ್ ಮುಖಾಂತರ. ಸೊ ಇನ್ ಕೇಸ್ ಏನಾದರೂ ಒಂದು ಬಜೆಟ್ ಫೋನ್ಸ್ನ ಯಾರೆಲ್ಲ ಒಂದು ಇಷ್ಟಪಡ್ತಾರೆ ಅದು ಕೂಡ ಒನ್ ಪ್ಲಸ್ ಅಂತಹ ಬ್ರ್ಯಾಂಡಲ್ಲಿ ಡೆಫಿನೆಟ್ಲಿ ಈ ಒಂದು ಫೋನ್ ಸೌಂಡ್ ಮಾಡುತ್ತೆ. ತುಂಬ ಬೇಸಿಕ್ ಆವರೇಜ್ ಸ್ಪೆಸಿಫಿಕೇಷನಲ್ಲಿ ಬಜೆಟಲ್ಲಿ ಲಾಂಚ್ ಆಗ್ತಾ ಇದೆ. ಸೊ ನೀವು ತೊಗೊಳೋಕೆ ರೆಡಿ ಇದ್ರ ಒಂದು ಆವರೇಜ್ ಸ್ಪೆಕ್ ಕೊಟ್ಟು ಒನ್ ಪ್ಲಸ್ ಬ್ರ್ಯಾಂಡ್ ನಿಮಗೆ ಸಿಗುತ್ತೆ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಯಾವುದು ಫೋನು ಕೆಟ್ಟದ್ದು ಒಳ್ಳೆಯದು ಕೆಟ್ಟದ್ದು ಅಂತಿರಲ್ಲ. ಸೊ ನನ್ನ ರಿವ್ಯೂವರ್ ಪ್ರಕಾರ ನಿಮ್ಮ ಒಂದು ನೀವು ನನ್ನ ಒಂದು ವ್ಯೂವರ್ಸ್ಗಳು ಕೊಡೋ ಪ್ರೈಸ್ಗೆ ಅಥವಾ ನನ್ನ ಒಬ್ಬ ಫ್ರೆಂಡ್ಸ್ಗಳು ನೀವು ಈಗ ನನ್ನ ಫ್ರೆಂಡ್ಸ್ ಅಂದ್ಕೊಂಡ್ರೆ ನೀವು ನನ್ನ ಫ್ರೆಂಡ್ಸ್ಗಳು ನೀವು ಕೊಡೋ ಪ್ರೈಸ್ಗೆ ಒಳ್ಳೆ ಫೋನ್ ನೀವು ತೊಗೊತಾ ಇದ್ರ ಇಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಷ್ಟೇ. ಅದಕ್ಕೋಸ್ಕರ ಅಷ್ಟೇ ವಿಡಿಯೋ ಇನ್ನೇನು ಇರೋದಿಲ್ಲ. ಸೊ ಹೇಳಿ ನನ್ನ ಅಭಿಪ್ರಾಯ ನಾನು ಹೇಳ್ತೀನಿ, ನಿಮಗೆ ಇಷ್ಟಪಟ್ಟಿದ್ದು ನೀವು ಮಾಡ್ಬೋದು, ಬಟ್ ಸ್ಟಿಲ್ ನೀವು ಕೂಡ ಹಣಕ್ಕೆ ವರ್ತಾಗಿರ್ಬೇಕು ಅನ್ನೋದು ನನ್ನ ಒಂದು ಆಸೆ ಅಷ್ಟೇ, ಇನ್ನೇನಿಲ್ಲ. ಓಕೆ, ಸೊ ಅತಿ ಶೀಘ್ರದಲ್ಲೇ ಒಂದು ಒನ್ ಪ್ಲಸ್ ಕ್ಲವರ್ ಫೋನ್ ಬರ್ತಾ ಇದೆ. ಸೊ ವೆಯ್ಟ್ ಮಾಡಿ. ಬಜೆಟಲ್ಲಿ ನೀವು ನೋಡ್ತಾ ಇದ್ರ ಓಕೆ ಯಾವ ಸ್ಪೆಕ್ಕಾದ್ರೂ ಪರವಾಗಿಲ್ಲ, ನಾನು ಒನ್ ಪ್ಲಸ್ನ ಫ್ಯಾನ್ ಅನ್ನೋಂಗಿದೆ. ಸೊ ಆರಾಮಾಗಿ ನೀವು ತೊಗೋಬೋದು. ನೋಡೋಣ ಯಾವ ಪ್ರೈಸಲ್ಲಿ ಲಂಚ್ ಆಗುತ್ತೆ, ಏನೆಲ್ಲ ಸ್ಪೆಸಿಫಿಕೇಶನ್ ಬರುತ್ತೆ. ಇದೆಲ್ಲ ಜಸ್ಟ್ ರೂಮರ್ಸ್ ಮತ್ತು ಲೀಕ್ಸ್ ಕೂಡ ಇರ್ತದೆ, ಒರಿಜಿನಲ್ಲೇ ಬೇರೆ ಇರ್ತದೆ. ಬಂದಮೇಲೆ ಡೆಫಿನೆಟ್ಲಿ ರಿವ್ಯೂ ಮಾಡಿ ತಿಳಿಸ್ತೀನಿ ಕನ್ನಡದಲ್ಲಿ. ಸೊ ಭಾಳಷ್ಟು ದಿನಗಳಿಂದ ಒಂದು ಟೆಕ್ನಾಲಜಿ, ಭಾಳಷ್ಟು ವರ್ಷಗಳಿಂದನೇ ಒಂದು ಟೆಕ್ನಾಲಜಿ ಮೇಲೆ MI ಮತ್ತು ಒಪ್ಪು ಬ್ರ್ಯಾಂಡ್ಗಳು ವರ್ಕ್ ಮಾಡ್ತದೆ. ಏನಪ್ಪ ಅಂತಂದರೆ ಡಿಸ್ಪ್ಲೇ ಒಳಗಡೆನೇ ಕ್ಯಾಮ್ರಾ. ಇವಾಗ ಡಿಸ್ಪ್ಲೇ ಬಂದ್ಬಿಟ್ಟು ನಿಮಗೆ ಕಟೌಟು ಪಂಚೋಲು ಇದೆಲ್ಲ ಇದ್ದೇ ಇರ್ತದೆ ಒಂದು ಕ್ಯಾಮ್ರಾ ಕೊಡಬೇಕಂದ್ರೆ. ಬಟ್ MIನ ಒಂದು ಫೋನ್ಸ್ಗಳಲ್ಲಿ ಡಿಸ್ಪ್ಲೇ ಒಳಗಡೆ, ನಿಮಗೆ ಡಿಸ್ಪ್ಲೇ ನಾರ್ಮಲಾಗಿರ್ತದೆ, ಒಂದು ಕ್ಯಾಮ್ರಾ ಆನ್ ಮಾಡಿದಾಗ ಅದು ಆಟೋಮೆಟಿಕಾಗಿ ಗೋಪ್ ಆಗ ಕಾಣುತ್ತೆ. ಸೊ ಅಂತಹ ಒಂದು ಡಿಸ್ಪ್ಲೇ, ಒಂದು ಥರ್ಡ್ ಜನ್ರೇಷನ್ನ ಒಂದು ಇನ್ ಡಿಸ್ಪ್ಲೇ ಕ್ಯಾಮ್ರಾ ಬಂದುಬಿಟ್ಟು ಅಂಡರ್ ಡಿಸ್ಪ್ಲೇ ಕ್ಯಾಮ್ರಾ ಬಂದ್ಬಿಟ್ಟು ಸೊ MI ಕಡೆಯಿಂದ ರಿವೀಲ್ ಆಗಿದೆ. ಅತಿ ಶೀಘ್ರದಲ್ಲಿ ಬರ್ಬೋದು ಮತ್ತು ಮುಂದಿನ ವರ್ಷಗಳಲ್ಲಿ ಈ ರೀತಿಯ ಒಂದು ಕ್ಯಾಮ್ರಾಗಳಿರ್ತಕ್ಕಂತಹ ಫೋನ್ಸ್ಗಳು ಬರ್ಬೋದು ಅನ್ನೋದು ಒಂದು ಈಗ ಬಂದಿರತಕ್ಕಂಥ ನ್ಯೂಸ್ನ ಒಂದು ಅಪ್ಡೇಟು. ಸೊ ನಿಮಗೆ ಇಂಟ್ರೆಸ್ಟ್ ಇದೆಯಾ ಇನ್ ಡಿಸ್ಪ್ಲೇ ಒಂದು ಇದ್ರ ಮೇಲುಗಡೆ? ಸೊ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನೂ ಈ ವಿಡಿಯೋಗೆ ಲೈಕ್ ಮಾಡಲಂದ್ರೆ ಲೈಕು ಮತ್ತು ಕಮೆಂಟ್ನ ಮಾಡಿ, ಆಮೇಲೆ ವಿಡಿಯೋ ಕಂಪ್ಲೀಟ್ ಆದಮೇಲೆ ಶೇರ್ನ ಮಾಡಿ. ಸೊ ನೆಕ್ಸ್ಟ್ ನ್ಯೂಸ್ಗೆ ಹೋಗೋಣ. ಬ್ಯಾಡ್ ನ್ಯೂಸ್ ಫಾರ್ ಒನ್ ಪ್ಲಸ್ ನಾರ್ಡ್ ಯೂಸರ್ಸ್. ಒನ್ ಪ್ಲಸ್ ನಾರ್ಡ್ನ ಸದ್ಯಕ್ಕೆ ಬಂದಿರತಕ್ಕಂಥ ಅಪ್ಡೇಟ್ ಪ್ರಕಾರ ಬ್ಲೂಟೂತ್ನಲ್ಲಿ ಒಂದು ಸ್ಟೆಬಿಲಿಟಿ ಇಶ್ಯೂ ಇದೆ, ಒಂದು ಕನೆಕ್ಟಿವಿಟಿ ಇಶ್ಯೂ ಇದೆ ಅಂತ ಒಂದು ಲೇಟೆಸ್ಟ್ ನ್ಯೂಸ್ ಬಂದಿದೆ. ಸೊ ಇನ್ ಕೇಸ್ ನಿಮ್ಮ ಒಂದು ಒನ್ ಪ್ಲಸ್ ನೋಡಲ್ಲಿ ಇದೇ ರೀತಿ ಏನಾದರೂ ಇಶ್ಯೂಸ್ನ ಏನಾದರೂ ಫೇಸ್ ಮಾಡ್ತಾರೆ, ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಬಿಕಾಸ್ ನಾವು ನೇರವಾಗಿ ಒಂದು ಬ್ರ್ಯಾಂಡ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಟೆಕ್ ರಿವ್ಯೂವರ್ಸ್ಗಳು ಯಾರಾದರೂ ಕೂಡ, ಸೊ ಅದ್ರ ಬಗ್ಗೆ ಒಂದು ಅಪ್ಡೇಟ್ಸ್ನ ಕೊಡ್ತಾರೆ ಮುಂದಿನ ವೀಡಿಯೋಗಳಲ್ಲಿ. ಅದರ ಅಪ್ಡೇಟ್ ಕೊಡಲಿಕ್ಕೆ ಅಥವಾ ಕಮ್ಯುನಿಟಿ ಟ್ಯಾಬ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಅದ್ರ ಬಗ್ಗೆ ಅಪ್ಡೇಟ್ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಇನ್ ಕೇಸ್ ನಿಮ್ಗೆ ಏನಾದರೂ ಒಂದು ಬ್ಲೂಟೂತ್ನ ಒಂದು ಕನೆಕ್ಟಿವಿಟಿಯಲ್ಲಿ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ಗಳಿದ್ರೆ ದಯವಿಟ್ಟು ಕಾಮೆಂಟ್ ಮಾಡ್ತೀವಿ. ಸೊ ಇದು ಒಂದು ಇವಾಗ ಬಂದಿರತಕ್ಕಂಥ ಒನ್ ಪ್ಲಸ್ ನಾರ್ಡ್ ರಿಲೇಟೆಡ್ ಒಂದು ನ್ಯೂಸ್. ಪೋಕೋ X3 ಒಂದು ಇಮೇಜ್ ಲೀಕ್ ಆಗಿದೆ. ಐ ಥಿಂಕ್ ಇದು ಭಾಳಷ್ಟು ಹಳೆಯ ನ್ಯೂಸ್ ಆಗ್ತಾ ಇದೆ ಅನ್ನೋದು ನನಗೆ ಗೊತ್ತಿಲ್ಲ ಎಕ್ಸಾಕ್ಟ್ ಆಗಿ, ಬಟ್ ನಾನು ಜಸ್ಟ್ ಇವಾಗ ಸರ್ಚ್ ಮಾಡಬೇಕಾದ್ರೆ ಸಿಕ್ಕಿದ್ದು. ಪೋಕೋ X3 ಅಂತ ಒಂದು ಫೋನು, ಒಂದು ಡಿಫ್ರೆಂಟ್ ಒಂದು ಬ್ಯಾಕ್ ಸೈಡು ಜೊತೆಗೆ ಒಂದು ಕ್ಯಾಮ್ರಾ ಶೇಪ್ ಜೊತೆಗೆ ಒಂದು ಕಾಣ್ತಾ ಇದೆ. ಒಂದು ಕ್ವಾಡ್ ಕ್ಯಾಮ್ರಾ ಸೆಟಪ್ ಇರ್ಬೋದು ಅಂತ ಹೇಳಲಾಗ್ತಾ ಇದೆ ಈ ಒಂದು ಫೋನಲ್ಲಿ. ಸೊ ಯಾವ ರೀತಿ ಬರುತ್ತೆ ಏನು ಗೊತ್ತಿಲ್ಲ, ಯಾವಾಗ ಲಾಂಚ್ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಪೋಕೋ X3 ಈ ಒಂದು ಇಮೇಜ್ ಭಾಳಷ್ಟು ಆನ್ಲೈನಲ್ಲಿ ಸುದ್ದಿ ಮಾಡ್ತಾ ಇದೆ. ಸೊ ಇನ್ ಕೇಸ್ ನೀವು ನೋಡಿದರೆ ಕಮೆಂಟ್ ಮಾಡಿ ತಿಳಿಸಿ. ಪೋಕೋ X3 ನಿಮಗೆ ಇಂಟ್ರೆಸ್ಟ್ ಇದೆಯಾ ಕಮೆಂಟ್ ಮಾಡಿ ತಿಳಿಸಿ. ಪೋಕೋ ಕಡೆಯಿಂದ ಹೊಸ ಹೊಸ ಫೋನ್ಸ್ ಬರ್ತಾ ಇದೆ. ಪೋಕೋ M2 Pro ಆ್ಯಕ್ಚುಲಿ ಒಂದು ಗುಡ್ ಫೋನ್ ಇವಾಗ ಸದ್ಯಕ್ಕಿರೋದು. ಪೋಕೋ X2 Pro ಕೂಡ ಪೋಕೋ X2 ಆ್ಯಕ್ಚುಲಿ. ಸೊ ಇದು ಒಂದು ಪೋಕೋ X2ನ ಒಂದು X3ನ ಒಂದು ಅಪ್ಡೇಟು ವಿತ್ ಒಂದು ಹೊಸ ಡಿಫ್ರೆಂಟ್ ಒಂದು ಕ್ಯಾಮ್ರಾ ಶೇಪ್. ಯೂಶ್ವಲಿ ಒಂದು ಬ್ಯಾಕ್ ಸೈಡ್ ಒಂದು ದೊಡ್ಡ ಒಂದು ಸರ್ಕಲ್ನ ಒಂದು ರೀತಿ ಕಾಣ್ತದೆ ನೀವು ಪಿಕ್ಚರ್ನಲ್ಲಿ ನೋಡೋ ಪ್ರಕಾರ. ಇನ್ಫಿನಿಕ್ಸ್, ಸೊ ಇನ್ಫಿನಿಕ್ಸ್ ಬ್ರ್ಯಾಂಡ್ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು. ಇನ್ಫಿನಿಕ್ಸ್ನ ಭಾಳಷ್ಟು ಫೋನ್ಸ್ಗಳು ಅನ್ಬಾಕ್ಸ್ನ ಮಾಡಿದ್ದೀನಿ, ಬಟ್ ಈ ಒಂದು ಫೋನ್ ಬಂದ್ಬಿಟ್ಟು ನಿಮಗೆ ಭಾಳಷ್ಟು ಖುಷಿ ಕೊಡ್ಬೋದು. ಬಿಕಾಸ್ ಏನಕ್ಕೆಂದರೆ ಇನ್ಫಿನಿಕ್ಸ್ನ ಫೋನ್ಗಳು ಭಾಳಷ್ಟು ಸೂಕ್ಷ್ಮವಾಗಿ ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟ್ ಕಸ್ಟಮರ್ಸ್ನ ಫೋಕಸ್ ಮಾಡುತ್ತೆ. ತುಂಬ ಬಜೆಟಲ್ಲಿ ಒಂದು ಒಳ್ಳೆಯ ಫೋನ್ಸ್ಗಳನ್ನ ಕೊಡುತ್ತೆ. ಅಂತಹದೇ ಒಂದು ಫೋನ್ ಈ ಒಂದು 08 ಅಂತ ಒಂದು ಫೋನು ಬೇರೆ ದೇಶದಲ್ಲಿ ಲಾಂಚ್ ಆಗಿದೆ. ಇದರ ಒಂದು ಫೀಚರ್ಸ್ನ ನೀವು ಕೇಳಿದ್ರೆ ಶಾಕ್ ಆಗ್ತೀರಾ. ಆಲ್ಮೋಸ್ಟ್ ಅಲ್ಲಿ ನಿಮಗೆ ರಿಯಲ್ಮಿ 6i ಬರ್ತಕ್ಕಂಥ ಒಂದು 48 ಅಥವಾ 64 MP ಒಂದು ಕ್ಯಾಮ್ರಾ ಜೊತೆಗೆ 90Hz ಒಂದು ಡಿಸ್ಪ್ಲೇ ಜೊತೆಗೆ G90T ಒಂದು ಕ್ರೇಜಿ ಪ್ರೊಸೆಸರ್ನೊಂದಿಗೆ ಈ ಒಂದು ಫೋನ್ ಲಾಂಚ್ ಆಗಿದೆ. ಒಂದು ಆ ಒಂದು ಪ್ರೈಸ್ನ ಒಂದು ಕಂಪೇರ್ ಮಾಡಿ ಅಥವಾ ಕನ್ವರ್ಟ್ ಮಾಡಿ ಇಂಡಿಯನ್ ಪ್ರೈಸ್ ನೋಡಿದ್ರೆ 15,000 ಒಳಗಡೆ ಇದೆ. ಸೊ ಇನ್ಫಿನಿಕ್ಸ್ ಬ್ರ್ಯಾಂಡ್ನ ಈ ಒಂದು ಫೋನ್ ಏನಾದರೂ ಇಲ್ಲಿ ಇಂಡಿಯಾದಲ್ಲಿ ಇನ್ನೂ ಕಡಿಮೆ ಪ್ರೈಸ್ಗೆ ಏನಾದರೂ ಲಾಂಚ್ ಆದರೆ ಮಾತ್ರ ಒಂದು ಕ್ರೇಜಿ ಆಗಿರುತ್ತೆ. ಸೊ ಇನ್ಫಿನಿಕ್ಸ್ನ 08 ಇನ್ ಕೇಸ್ ಹೋಪ್ಫುಲ್ಲಿ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಬರ್ಬೋದು. ಅನ್ಬಾಕ್ಸ್ ಮಾಡಿ ತಿಳಿಸ್ತೀನಿ. ಸೊ ನಿಮಗೆ ಇಂಟ್ರೆಸ್ಟ್ ಇದೆಯಾ ಇನ್ಫಿನಿಕ್ಸ್ ಫೋನ್ಸ್ಗಳು ಈ ರೀತಿ ಒಂದು ಕ್ರೇಜಿ ಫೀಚರ್ಸ್ನೊಂದಿಗೆ ಬಂದರೆ ತೊಗೊಳೋಕೆ ರೆಡಿ ಇದ್ರ ಕಮೆಂಟ್ ಮಾಡಿ ತಿಳಿಸಿ. ಸೊ ಇನ್ಫಿನಿಕ್ಸ್ನೊಂದಿಗೆ ಈ ಒಂದು ಟೆಕ್ ನ್ಯೂಸ್ ಎಂಡ್ ಆಗುತ್ತೆ. ಸೊ ಇದು
ಇವತ್ತಿನ ಒಂದು ಗರಮ ಗರಂ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಒಳ್ಳೊಳ್ಳೆ ಹಾಟ್ ಟಾಪಿಕ್ಸ್ ನನ್ನ ಪ್ರಕಾರ ಅನಿಸುತ್ತೆ. ನಿಮ್ಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಆಗಿ ವಿಡಿಯೋಗೆ ಲೈಕ್ ಮತ್ತು ಶೇರ್ನ ಮಾಡೋದನ್ನ ಬರಿಬೇಡಿ, ಬಿಕಾಸ್ ಅದು ಕಂಪ್ಲೀಟ್ಲಿ ಫ್ರೀ ಆ್ಯಂಡ್ ಮಾಡೋದ್ರಿಂದ ಭಾಳಷ್ಟು ಜನಕ್ಕೆ ಮಾಹಿತಿ ರೀಚ್ ಆಗುತ್ತೆ, ಕನ್ನಡದ ಟೆಕ್ ಚಾನಲ್ಸ್ಗಳು ಇದಾವೆ ಅಂತ ಭಾಳಷ್ಟು ಜನಕ್ಕೆ ತಿಳಿಯುತ್ತೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಪ್ರತಿಯೊಂದು ಕನ್ನಡದ ಉತ್ತಮ ಕ್ವಾಲಿಟಿ ಉತ್ತಮ ಕಂಟೆಂಟ್ನ ಕೊಡ್ತಕ್ಕಂತಹ ಎಲ್ಲ ಚಾನಲ್ಗಳು ಸಪೋರ್ಟ್ ಮಾಡಿ ಎಲ್ಲರನ್ನ ಬೆಳೆಸಿ ಅಂತ ಕೇಳ್ತಾ, ಸೊ ಇನ್ನೂ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ ಫ್ರೀಯಾಗಿ. ಸೊ ಹೆಚ್ಚಿನ ಕಂಟೆಂಟ್ ಕೂಡ ನಿಮಗೋಸ್ಕರ ತರ್ತಾ ಇದ್ದೀನಿ ಕನ್ನಡದಲ್ಲಿ. ಸೊ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಜೈ ಹಿಂದ್ ಜೈ ಕರ್ನಾಟಕ.